ಪ್ರಿಯಾಂಕಾ ರಾಠೋಡ್ ಅಂತ ಭಾರತದ ನಂಬರ್ ಒನ್ ಆನ್ಲೈನ್ ಕ್ಲಾಸ್ ರೂಮ್ ಆಗಿರುವಂತಹ ಅಕಾಡೆಮಿಯಲ್ಲಿ ನಾನು ಕೂಡ ವೆರಿಫೈಡ್ ಎಜುಕೇಟರ್ ಆಗಿದ್ದೀನಿ ಸೊ ಎಲ್ಲಾ ವಿದ್ಯಾರ್ಥಿಗಳು ಬಹಳ ದಿನದಿಂದ ವೇಟ್ ಮಾಡ್ತಾ ಇರುವಂತಹ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳಿಗೋಸ್ಕರ ಸೊ ನೋಟಿಫಿಕೇಶನ್ ಬಂದಿದೆ ಅಂದ್ರೆ ಅಧಿಸೂಚನೆ ಬಂದಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅರ್ಜಿಗಳನ್ನ ಸಲ್ಲಿಸಬೇಕು ಯಾರು ಅರ್ಜಿಗಳನ್ನ ಸಲ್ಲಿಸಬೇಕು ಎಷ್ಟು ಪತ್ರಿಕೆಗಳನ್ನ ನಾವು ಅಟೆಂಡ್ ಮಾಡ್ಬೇಕಾಗಿರತ್ತೆ ಮತ್ತೆ ಪತ್ರಿಕೆಗಳ ಮಾದರಿ ಆಗಿರ್ಬಹುದು ಅದಕ್ಕೆ ನಿಗದಿಪಡಿಸಿದ ಅಂಕಗಳು ಆಗಿರ್ಬಹುದು ಅದೇ ರೀತಿಯಾಗಿ ಈ ಒಂದು ಪರೀಕ್ಷೆಗೆ ನಾವು ಯಾವ ಯಾವ ಪುಸ್ತಕಗಳನ್ನ ಓದಬೇಕು ಅನ್ನುವ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಭಾಗದಲ್ಲಿ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಸೊ ಹಾಗಾದ್ರೆ ಪ್ರಾರಂಭ ಮಾಡೋಣ ಸೊ ಮತ್ತೆ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿದ್ರೆ ಸೊ ಕಮೆಂಟ್ ಮಾಡಿ ನಾನು ಅದಕ್ಕೆ ಉತ್ತರವನ್ನ ಹೇಳ್ತೀನಿ ಸೊ ಹಾಗಾದ್ರೆ ಪ್ರಥಮ ದರ್ಜೆ ಸಹಾಯಕರ ಅಧಿಸೂಚನೆ ಆಗಿದೆ ಸೊ ದ್ವಿತೀಯ ದರ್ಜೆ ಸಹಾಯಕರ ಅಧಿಸೂಚನೆ ಕೂಡ ಶೀಘ್ರದಲ್ಲಿ ಆಗತ್ತೆ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳ ಎಲ್ಲ ಒಂದು ಮೂಲ ಸ್ವರೂಪವನ್ನ ನೋಡ್ತಾ ಹೋಗೋಣ ಸೊ ನೋಡಿ ಇಲ್ಲಿ ಪ್ರಮುಖವಾಗಿ ಎಷ್ಟು ಹುದ್ದೆಗಳನ್ನ ಕರೆಯಲಾಗಿದೆ ಅಂತ ಹೇಳ್ಬೇಕಂದ್ರೆ ಸೊ ಈ ಒಂದು ಹೆಚ್ ಕೆ ಆಗಿರ್ಬಹುದು ಅಂದ್ರೆ ಹೈದರಾಬಾದ್ ಕರ್ನಾಟಕ ಆಗಿರ್ಬಹುದು ಸೊ ಅದೇ ರೀತಿಯಾಗಿ ಈ ನಮ್ಮ ಕರ್ನಾಟಕ ವೃಂದಕ್ಕೆ ಸೊ ಟೋಟಲ್ ಆಗಿ ಇಲ್ಲಿ ಕರೆದಂತಹ ಹುದ್ದೆಗಳ ಸಂಖ್ಯೆ ಎಷ್ಟು ಅಂದ್ರೆ ಒಂದೂರ ಹನ್ನೆರಡು ಪೋಸ್ಟ್ ಗಳನ್ನ ಕರೆಯಲಾಗಿದೆ ಅಂದ್ರೆ ಈ ಒಂದು ಎಚ್ ಕೆ ವೃಂದಕ್ಕೆ ಒಂದೂರ ಮೂವತ್ತೇಳು ಪೋಸ್ಟ್ ಗಳನ್ನ ಮತ್ತೆ ನಾನ್ ಎಚ್ ಕೆ ವೃಂದಕ್ಕೆ ಒಂಬೈನೂರ ಎಪ್ಪತ್ತೈದು ಗಳನ್ನ ಕರೆಯಲಾಗಿದೆ ಸೊ ಟೋಟಲ್ ಆಗಿ ಸಾವಿರದ ಒನ್ನೂರ ಹನ್ನೆರಡು ಗಳು ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗೆ ನಿಗದಿಪಡಿಸಲಾಗಿದೆ ಸೊ ಹಾಗಾದ್ರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ದಿನಾಂಕದ ಕುರಿತಾಗಿ ಹೇಳಬೇಕಂದ್ರೆ ಸೊ ನೋಡಿ ಇಲ್ಲಿ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ನಿಮಗೆ ಪ್ರಾರಂಭವಾಗುವ ಒಂದು ದಿನಾಂಕದ ಕುರಿತಾಗಿ ಹೇಳಬೇಕಂದ್ರೆ ಸೊ ನೋಡಿ ಪ್ರಾರಂಭಿಕ ದಿನಾಂಕ ಯಾವುದು ದಿನಾಂಕ ಆರು ಎರಡು ಎರಡ್ ಸಾವಿರದ ಇಪ್ಪತ್ತರಿಂದ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವನ್ನ ಯಾವಾಗ ನಿಗದಿಪಡಿಸಲಾಗಿದೆ ಅಂದ್ರೆ ಸೊ ದಿನಾಂಕ ಆರು ಮೂರು ಎರಡ್ ಸಾವಿರದ ಇಪ್ಪತ್ತು ಇದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿದೆ ಸೊ ಅದೇ ರೀತಿಯಾಗಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಯಾವುದು ಅಂದ್ರೆ ಏಳು ಮೂರು ಎರಡ್ ಸಾವಿರದ ಇಪ್ಪತ್ತು ಸೊ ಮತ್ತೆ ಈಗಾಗಲೇ ಈ ಒಂದು ಅಧಿಸೂಚನೆಯಲ್ಲಿ ಅದಕ್ಕೆ ಅಂದ್ರೆ ಈ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಿಗೆ ನಡೆಸಬೇಕಾದಂತಹ ಪರೀಕ್ಷಾ ದಿನಾಂಕಗಳನ್ನ ಕೂಡ ಇಲ್ಲಿ ನಿಗದಿಪಡಿಸಲಾಗಿದೆ ಅಂದರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ಪರೀಕ್ಷೆಯ ಒಂದು ದಿನಾಂಕ ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ದಿನಾಂಕ ಹತ್ತು ಐದು ಎರಡ್ ಸಾವಿರದ ಇಪ್ಪತ್ತು ಅಂತ ಈಗಾಗಲೇ ಅಧಿಸೂಚನೆಯಲ್ಲಿ ಹೊರಡಿಸಲಾಗಿದೆ ಸೊ ಹಾಗಾದ್ರೆ ಈ ಒಂದು ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಯಾರ್ಯಾರು ಅರ್ಹರಾಗಿರ್ತಾರೆ ಅವರ ಒಂದು ವಯೋಮತಿ ಏನು ಮತ್ತು ಎಷ್ಟು ವೇತನ ಶ್ರೇಣಿಯನ್ನ ಅವರು ಪಡ್ಕೋತಿದ್ದಾರೆ ಅಂತ ಹೇಳ್ಬೇಕಂದ್ರೆ ಸೊ ಇಲ್ಲಿ ವಯೋಮತಿ ಕುರಿತಾಗಿ ಹೇಳ್ಬೇಕಂದ್ರೆ ಕನಿಷ್ಠ ಇಪ್ಪತ್ತೊಂದು ವರ್ಷ ವಯೋಮತಿಯನ್ನ ಹೊಂದಿರಬೇಕು ಗರಿಷ್ಠ ವಯೋಮತಿ ಕುರಿತಾಗಿ ಹೇಳಬೇಕಂದ್ರೆ ಸೊ ಬೇರೆ ಬೇರೆ ವರ್ಗಗಳಿಗೆ ಬೇರೆ ಬೇರೆ ಗರಿಷ್ಠ ವಯೋಮತಿಗಳು ಇದೆ ಅದು ಏನಂದ್ರೆ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷಗಳು ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಾಲ್ವತ್ತು ವರ್ಷಗಳ ವಯೋಮತಿಯನ್ನ ನಿಗದಿಪಡಿಸಲಾಗಿದೆ ಸೊ ಅದೇ ರೀತಿಯಾಗಿ ವೇತನ ಶ್ರೇಣಿ ಕೂಡ ಅಷ್ಟೇ ಚೆನ್ನಾಗಿ ಇದೆ ಸೊ ನೋಡಿ ಇಲ್ಲಿ ಸಹಾಯಕರ ಹುದ್ದೆಗಳಿಗೆ ಸೊ ನೋಡಿ ಮೂವತ್ತು ಸಾವಿರದ ಮುನ್ನೂರ ಐವತ್ತು ಅಹ್ ಈ ವೇತನ ಶ್ರೇಣಿ ಇದೆ ಸೊ ಅದೇ ರೀತಿಯಾಗಿ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಇಪ್ಪತ್ತೇಳು ಸಾವಿರದ ಆರ್ನೂರ ಐವತ್ತು ಸೊ ಅದರೊಂದಿಗೆ ಉಳಿದ ಎಲ್ಲಾ ರೀತಿಯಾದಂತಹ ಒಂದು ಅವಶ್ಯಕತೆಗಳ ಕುರಿತಾಗಿ ಕೂಡ ಇಲ್ಲಿ ನಿಮಗೆ ಮಾಹಿತಿಗಳನ್ನ ನೀಡಲಾಗಿದೆ ಹಾಗಾದ್ರೆ ಈ ಒಂದು ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗೆ ನೀವು ಏನು ಅರ್ಹತೆಯನ್ನ ಹೊಂದಿರಬೇಕು ಅಂದ್ರೆ ಶೈಕ್ಷಣಿಕ ಅರ್ಹತೆ ಏನನ್ನ ಹೊಂದಿರಬೇಕು ಈ ಒಂದು ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಸೊ ಈಗಾಗಲೇ ಅಧಿಸೂಚನೆಯಲ್ಲಿ ಹೊರಡಿಸಿರುವಂತೆ ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿತವಾದ ವಿಶ್ವವಿದ್ಯಾಲಯದ ಪದವಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು ಅಥವಾ ಸರ್ಕಾರವು ಅಂತಹ ಪರೀಕ್ಷೆಗೆ ಸಮಾನವೆಂದು ಅಂಗೀಕರಿಸಿದ ವಿದ್ಯಾರ್ಥಿಯನ್ನ ಹೊಂದಿರಬೇಕು ಅಂತ ಸೊ ಇಲ್ಲಿ ನಿಗದಿಪಡಿಸಲಾಗಿದೆ ಅದೇ ರೀತಿಯಾಗಿ ಟಿಪ್ಪಣಿಯನ್ನ ಕೂಡ ಇದರೊಂದಿಗೆ ಅಟ್ಯಾಚ್ ಮಾಡಲಾಗಿದೆ ಅದೇನೆಂದರೆ ಸೊ ಅರ್ಜಿ ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಆಯಾ ಹುದ್ದೆಗಳಿಗೆ ನಿಗದಿಪಡಿಸಿದ ವಿದ್ಯಾರ್ಥಿಯನ್ನು ಅಭ್ಯರ್ಥಿಗಳು ಹೊಂದಿರಲೇಬೇಕು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಈ ಈ ನಿಗದಿತ ವಿದ್ಯಾರ್ಥಿಯ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಲು ಅರ್ಹರಾಗಿರ್ತಾರೆ ಸೊ ಅದೇ ರೀತಿಯಾಗಿ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಅಂಕಪಟ್ಟಿ ಅಥವಾ ಪ್ರಮಾಣ ಪತ್ರಗಳನ್ನ ಕಡ್ಡಾಯವಾಗಿ ಹಾಜರು ಪಡಿಸಬೇಕಾಗಿರುತ್ತೆ ಈ ಒಂದು ಆ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಸೊ ಅದೇ ರೀತಿಯಾಗಿ ಯಾರು ಈ ಒಂದು ಮೂಲ ಪತ್ರವನ್ನ ಹಾಜರು ಪಡಿಸಲು ಸಾಧ್ಯವಾಗುವುದಿಲ್ಲವೋ ಅಂತಹ ಅಭ್ಯರ್ಥಿಗಳ ಅಭ್ಯರ್ಥಿ ತತ್ವವನ್ನ ರದ್ದು ಪಡಿಸಲಾಗತ್ತೆ ಅದಕ್ಕೋಸ್ಕರ ಸರಿಯಾಗಿ ಎಲ್ಲಾ ಕಾಲಂಗಳನ್ನ ಫಿಲಪ್ ಮಾಡಿ ಮತ್ತೆ ಶೈಕ್ಷಣಿಕ ಅರ್ಹತೆಯಾಗಿರ್ಬಹುದು ಮತ್ತೆ ಉಳಿದ ವಿಷಯಗಳನ್ನ ಅಧಿಸೂಚನೆಯಲ್ಲಿ ಸರಿಯಾಗಿ ಓದಿಕೊಂಡ ನಂತರ ಮಾತ್ರ ನೀವು ಆ ಈ ಫಿಲಪ್ ಮಾಡ್ಲಿ ಅಂತ ಹೇಳ್ತೀನಿ ಹಾಗಾದ್ರೆ ಈ ಶುಲ್ಕದ ಕುರಿತಾಗಿ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಎಷ್ಟು ಶುಲ್ಕವನ್ನ ನಿಗದಿಪಡಿಸಲಾಗಿದೆ ಸೊ ಬೇರೆ ಬೇರೆ ವರ್ಗಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಶುಲ್ಕಗಳನ್ನ ನಾವು ನೋಡ್ಬಹುದಾಗಿದೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಆರ್ನೂರು ಪ್ಲಸ್ ಮೂವತ್ತೈದು ರೂಪಾಯಿ ಪ್ರೊಸೆಸಿಂಗ್ ಚಾರ್ಜ್ ಇರುತ್ತೆ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಸೇರಿದ ಅಭ್ಯರ್ಥಿಗಳಿಗೆ ಮೂರ್ನೂರು ರೂಪಾಯಿ ಪ್ಲಸ್ ಮೂವತ್ತೈದು ಪ್ರೊಸೆಸಿಂಗ್ ಚಾರ್ಜ್ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಸೊ ಅವರಿಗೆ ಐವತ್ತು ರೂಪಾಯಿ ಮತ್ತೆ ಮೂವತ್ತೈದು ರೂಪಾಯಿ ಪ್ರೊಸೆಸಿಂಗ್ ಚಾರ್ಜ್ ಇರುತ್ತೆ ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ ಆದರೆ ಪ್ರೊಸೆಸಿಂಗ್ ಚಾರ್ಜ್ ಮೂವತ್ತೈದು ರೂಪಾಯಿಯನ್ನ ಎಲ್ಲಾ ಅಭ್ಯರ್ಥಿಗಳು ಪಾವತಿಸಲೇಬೇಕಾಗಿರುತ್ತೆ ಸೊ ಪ್ರೊಸೆಸಿಂಗ್ ಚಾರ್ಜ್ ನಿಂದ ಸೊ ಇವರಿಗೆ ಯಾವುದೇ ರೀತಿ ವಿನಾಯಿತಿಯನ್ನ ನೀಡಲಾಗಿಲ್ಲ ಯಾರ್ಗೆ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಹಾಗಾದ್ರೆ ಯಾವ ರೀತಿಯಾದಂತಹ ಪತ್ರಿಕೆಗಳನ್ನ ಈ ಒಂದು ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳು ಒಳಗೊಂಡಿದೆ ಅಂತ ಹೇಳ್ಬೇಕಂದ್ರೆ ಸೊ ಇಲ್ಲಿ ಮೂರು ಪತ್ರಿಕೆಗಳು ಇರತ್ತೆ ಸೊ ಮೂರು ಪತ್ರಿಕೆಗಳ ಕುರಿತಾಗಿ ಹೇಳಬೇಕಂದ್ರೆ ಪತ್ರಿಕೆ ಒಂದು ಸೊ ಪತ್ರಿಕೆ ಒಂದು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ ಸೊ ಅದಕ್ಕೆ ನಿಗದಿಪಡಿಸಿದ ಅಂಕ ಒಂದೂರ ಐವತ್ತು ಅಂಕಗಳು ಪರೀಕ್ಷಾ ಅವಧಿ ಒಂದೂವರೆ ಗಂಟೆಗಳು ಅಂದರೆ ತೊಂಬತ್ತು ನಿಮಿಷ ಈ ಒಂದು ಪತ್ರಿಕೆ ಇರತ್ತಲ್ಲ ಇದು ವಿವರಣಾತ್ಮಕ ಪತ್ರಿಕೆ ಅಂದರೆ ಡಿಸ್ಕ್ರಿಪ್ಟಿವ್ ಟೈಪ್ ಇರತ್ತೆ ಈ ಒಂದು ಪತ್ರಿಕೆ ಯಾರಿಗೆ ಅನ್ವಯಿಸತ್ತೆ ಅಂದ್ರೆ ಸೊ ಇಂಗ್ಲಿಷ್ ಮೀಡಿಯಂನಲ್ಲಿ ಅಹ್ ಈ ಒಂದು ತರಗತಿಯನ್ನ ಮುಗಿಸಿರ್ತಾರಲ್ಲ ಅವರಿಗೆ ಅದೇ ರೀತಿಯಾಗಿ ಕನ್ನಡವನ್ನ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ತೆಗೆದುಕೊಳ್ಳದೆ ಇರುವಂತಹ ವಿದ್ಯಾರ್ಥಿಗಳಿಗೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಇರತ್ತೆ ಸೊ ಅದನ್ನ ಅವರು ಕ್ವಾಲಿಫೈ ಮಾಡಲೇಬೇಕಾಗಿರತ್ತೆ ಅದು ಆಬ್ಜೆಕ್ಟಿವ್ ಟೈಪ್ ಇರಲ್ಲ ಅದು ವಿವರಣಾತ್ಮಕ ಪತ್ರಿಕೆ ಆಗಿದೆ ಪತ್ರಿಕೆ ಎರಡು ಮತ್ತೆ ಪತ್ರಿಕೆ ಮೂರು ಇದೆ ಅಲ್ಲ ಎಲ್ಲಾ ವಿದ್ಯಾರ್ಥಿಗಳಿಗೆ ಅದು ಮ್ಯಾಂಡೇಟರಿ ಅಂದರೆ ಅದನ್ನ ಅವರು ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕಾಗತ್ತೆ ಪತ್ರಿಕೆ ಎರಡರಲ್ಲಿ ಅಲ್ಲ ಸಾಮಾನ್ಯ ಕನ್ನಡವನ್ನಾದ್ರೂ ಚೂಸ್ ಮಾಡ್ಕೋಬಹುದು ಅಥವಾ ಸಾಮಾನ್ಯ ಇಂಗ್ಲಿಷ್ ಅನ್ನಾದ್ರೂ ನಾವು ಚೂಸ್ ಮಾಡ್ಕೋಬಹುದು ಸೊ ಇಲ್ಲಿ ಇದೆ ಅಲ್ಲ ನಿಗದಿಪಡಿಸಿದ ಅಂಕಗಳು ನೂರು ಇದೆ ಮತ್ತೆ ಪರೀಕ್ಷಾ ಅವಧಿ ಒಂದೂವರೆ ಗಂಟೆಗಳು ಅಂದರೆ ತೊಂಬತ್ತು ನಿಮಿಷಗಳು ಪತ್ರಿಕೆ ಎರಡರಲ್ಲಿ ಇರುವಂತಹ ಪ್ರಶ್ನೆಗಳು ಅಲ್ಲ ಆಬ್ಜೆಕ್ಟಿವ್ ಟೈಪ್ ವಸ್ತುನಿಷ್ಠ ಬಹು ಆಯ್ಕೆ ಮಾದರಿ ಇರುತ್ತೆ ಅಂದರೆ ನಾಲ್ಕು ಆಪ್ಷನ್ಸ್ಗಳು ಇರುತ್ತೆ ಅದರಲ್ಲಿ ನೀವು ಸರಿಯಾದ ಆಯ್ಕೆಯನ್ನ ಅಹ್ ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಓ ಎಂ ಆರ್ ಶೀಟ್ ನಲ್ಲಿ ಫಿಲ್ ಮಾಡ್ಬೇಕಾಗತ್ತೆ ಒಂದ್ ವೇಳೆ ಒಂದು ಪ್ರಶ್ನೆಗೆ ಎರಡು ಉತ್ತರಗಳನ್ನ ಕೊಟ್ಟಿದ್ರೆ ಅದನ್ನ ಮಾನ್ಯ ಮಾಡಲ್ಲ ನಿಮಗೆ ಆ ಒಂದು ಪ್ರಶ್ನೆಗೆ ಅಂಕಗಳನ್ನ ಕೊಡಲ್ಲ ಪತ್ರಿಕೆ ಮೂರರ ಕುರಿತಾಗಿ ಹೇಳ್ಬೇಕಂದ್ರೆ ಅದು ಸಾಮಾನ್ಯ ಜ್ಞಾನದ ಪತ್ರಿಕೆಯಾಗಿರುತ್ತೆ ಅದಕ್ಕೆ ನಿಗದಿಪಡಿಸಿದ ಅಂಕ ಅದಕ್ಕೆ ನಿಗದಿಪಡಿಸಿದ ಅಂಕ ಎಷ್ಟು ನೂರು ಅಂಕಗಳನ್ನ ಅದಕ್ಕೆ ನಿಗದಿಪಡಿಸಲಾಗಿದೆ ಸೊ ಅದಕ್ಕೂ ಕೂಡ ಒಂದೂವರೆ ಗಂಟೆಗಳ ಒಂದು ಪರೀಕ್ಷಾ ಅವಧಿ ಅಂದರೆ ತೊಂಬತ್ತು ನಿಮಿಷಗಳು ಇದೂ ಕೂಡ ವಸ್ತುನಿಷ್ಠ ಬಹು ಆಯ್ಕೆ ಮಾದರಿ ಅಂದ್ರೆ ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಟೈಪ್ ಕ್ವಶನ್ ಇರುತ್ತೆ ಸೊ ಪ್ರಶ್ನೆ ಪತ್ರಿಕೆ ಪತ್ರಿಕೆ ಎರಡು ಪತ್ರಿಕೆ ಮೂರು ಇದೆ ಅಲ್ಲ ಅದು ಎಲ್ಲಾ ಅಭ್ಯರ್ಥಿಗಳಿಗೆ ಕಂಪಲ್ಸರಿ ಆಗಿದೆ ಸೊ ಅದು ಮಾತ್ರ ನೀವು ಈ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಯನ್ನ ಅಹ್ ಪಾಸ್ ಮಾಡ್ಬೇಕಂದ್ರೆ ಈ ಎರಡು ಪತ್ರಿಕೆಗಳನ್ನ ಬರೆಯಲೇ ಬೇಕಾಗಿರತ್ತೆ ಸೊ ಪತ್ರಿಕೆ ಒಂದು ಅಂದರೆ ಯಾರು ಕನ್ನಡವನ್ನ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ತೆಗೆದುಕೊಂಡಿಲ್ವೋ ಅವರಿಗೋಸ್ಕರ ಪತ್ರಿಕೆ ಒಂದು ಕಡ್ಡಾಯವಾಗಿ ಇರತ್ತೆ ಅದರಲ್ಲಿ ಟೋಟಲ್ ಆಗಿ ಒಂದೂರ ಐವತ್ತು ಅಂಕಗಳನ್ನ ನಿಗದಿಪಡಿಸಲಾಗಿರುತ್ತೆ ಮತ್ತು ಇದು ವಿವರಣಾತ್ಮಕ ಪತ್ರಿಕೆ ಯಾವ ಒಂದು ಏನು ಇದಕ್ಕೆ ಭಾಗಕ್ಕೆ ಎಷ್ಟು ಅಂಕಗಳನ್ನ ನಿಗದಿಪಡಿಸಲಾಗಿದೆ ಅಂತ ಹೇಳ್ಬೇಕಂದ್ರೆ ವಿಷಯದ ಸಮಗ್ರ ಅರ್ಥೈಸುವಿಕೆ ಇದಕ್ಕೆ ಇಪ್ಪತ್ತೈದು ಅಂಕಗಳು ಪದ ಪ್ರಯೋಗಕ್ಕೆ ಇಪ್ಪತ್ತೈದು ಅಂಕಗಳು ವಿಷಯ ಸಂಕ್ಷೇಪಣೆಗೆ ಇಪ್ಪತ್ತೈದು ಅಂಕಗಳು ಪದಜ್ಞಾನಕ್ಕೆ ಇಪ್ಪತ್ತೈದು ಅಂಕ ಲಘು ಪ್ರಬಂಧ ಇಪ್ಪತ್ತೈದು ಅಂಕ ಮತ್ತೆ ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಭಾಷಾಂತರ ಇಪ್ಪತ್ತೈದು ಅಂಕ ಸೊ ಟೋಟಲ್ ಆಗಿ ಒಂದೂರ ಐವತ್ತು ಅಂಕಗಳನ್ನ ಪತ್ರಿಕೆ ಒಂದಕ್ಕೆ ನಿಗದಿಪಡಿಸಲಾಗಿದೆ ಇದು ಕೇವಲ ಕ್ವಾಲಿಫೈಯಿಂಗ್ ಪತ್ರಿಕೆ ಆಗಿರತ್ತೆ ಇದರ ಅಂಕಗಳನ್ನ ಆಮೇಲೆ ನಿಮ್ಮ ಪತ್ರಿಕೆ ಎರಡು ಮತ್ತೆ ಪತ್ರಿಕೆ ಮೂರರಲ್ಲಿ ಪರಿಗಣಿಸಲಾಗುವುದಿಲ್ಲ ಓಕೆ ಹಾಗಾದ್ರೆ ಮುಂದಿನ ಒಂದು ಪತ್ರಿಕೆ ಎರಡರ ಕುರಿತಾಗಿ ಹೇಳ್ಬೇಕಂದ್ರೆ ಪತ್ರಿಕೆ ಎರಡರಲ್ಲಿ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲಿಷ್ ಇರುತ್ತೆ ನೀವು ಸಾಮಾನ್ಯ ಕನ್ನಡವನ್ನಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ಸಾಮಾನ್ಯ ಇಂಗ್ಲಿಷ್ ಅನ್ನಾದ್ರೂ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬಹುದು ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್ ಪತ್ರಿಕೆಯು ಸಾಮಾನ್ಯವಾಗಿ ನಮ್ಮ ವಿಶ್ವವಿದ್ಯಾಲಯದ ಪದವಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುವ ವಿದ್ಯಾರ್ಥಿಗೆ ಇರಬೇಕಾದ ಕನಿಷ್ಠ ವಿದ್ಯಾ ಮಟ್ಟಕ್ಕೆ ಅದು ಸಮನಾಗಿರುವಂತಹ ಪ್ರಶ್ನೆಗಳನ್ನ ಇಲ್ಲಿ ಕೇಳಿರಲಾಗತ್ತೆ ಅಂದ್ರೆ ಈ ಒಂದು ಕನ್ನಡ ಮತ್ತು ಇಂಗ್ಲಿಷ್ ವ್ಯಾಕರಣ ಆಗಿರಬಹುದು ಶಬ್ದ ಸಂಪತ್ತು ಆಗಿರಬಹುದು ಕಾಗುಣಿತ ಸಮಾನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ಪರಿಜ್ಞಾನ ಮತ್ತೆ ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯನ್ನ ಅರಿಯುವ ಮತ್ತು ಗ್ರಹಿಸುವ ಅಭ್ಯರ್ಥಿಯ ಶಕ್ತಿ ಮತ್ತು ಅದರ ಸರಿಯಾದ ಹಾಗೂ ತಪ್ಪು ಬಳಕೆ ಇತ್ಯಾದಿಗಳನ್ನ ಪರಿಶೀಲಿಸುವ ಅಭ್ಯರ್ಥಿಯ ಸಾಮರ್ಥ್ಯ ಇವುಗಳನ್ನ ಪರೀಕ್ಷಿಸಲು ಉದ್ದೇಶ ಉದ್ದೇಶಿಸಲಾಗಿರುವಂತಹ ಪತ್ರಿಕೆ ಆಗಿದೆ ಅಭ್ಯರ್ಥಿಗಳು ಈಗಾಗಲೇ ನಾನು ಹೇಳಿರುವ ಹಾಗೆ ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡತಕ್ಕದ್ದು ಒಮ್ಮೆ ಆಯ್ಕೆ ಮಾಡಿದ ನಂತರ ನಂತರ ಬದಲಾವಣೆಗೆ ಅವಕಾಶ ಇರೋದಿಲ್ಲ ಹಾಗಾದ್ರೆ ಈ ಜನರಲ್ ಇಂಗ್ಲಿಷ್ ಸಿಲಬಸ್ ಕುರಿತಾಗಿ ಹೇಳ್ಬೇಕಂದ್ರೆ ಸೊ ಯಾವ ರೀತಿಯಾಗಿ ಜನರಲ್ ಇಂಗ್ಲಿಷ್ ಸಿಲಬಸ್ ಇರುತ್ತಲ್ಲ ಸೊ ಅದೇ ರೀತಿಯಾಗಿ ಏನು ಕನ್ನಡ ಸಿಲಾಬಸ್ ಕೂಡ ಇರುತ್ತೆ ಸೊ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಇರುತ್ತೆ ಇಡಿಯಮ್ಸ್ ಅಂಡ್ ಫ್ರೇಸಸ್ ಆಂಟೋನಿಮ್ಸ್ ಪ್ಯಾರಾ ಕಂಪ್ಲೀಷನ್ ಸೆಂಟೆನ್ಸ್ ಅರೇಂಜ್ಮೆಂಟ್ ಸಬ್ಸ್ಟಿಟ್ಯೂಷನ್ ಆಕ್ಟಿವ್ ವಾಯ್ಸ್ ಮತ್ತೆ ಪ್ಯಾಸಿವ್ ವಾಯ್ಸ್ ಸ್ಪಾಟಿಂಗ್ ಎರರ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಎರರ್ ಕರೆಕ್ಷನ್ ಎರರ್ ಕರೆಕ್ಷನ್ ಸೊ ಎರಡ್ ರೀತಿಯಾಗಿರುತ್ತೆ ಪ್ರಿಪೋಸಿಷನ್ಸ್ ಪ್ಯಾಸೇಜ್ ಕಂಪ್ಲೀಷನ್ ಸಿನೋನಿಮ್ಸ್ joining ಸೆಂಟೆನ್ಸ್ ಸೆಂಟೆನ್ಸ್ completion. ಈ ರೀತಿಯಾಗಿ ಇಂಗ್ಲಿಷ್ ಪತ್ರಿಕೆಗೆ ನಿಗದಿಪಡಿಸದಂತ ಒಂದು ಸಿಲಾಬಸ್ ಕನ್ನಡ ಪತ್ರಿಕೆಗೆ ಸಂಬಂಧಪಟ್ಟಂತೆ ಕನ್ನಡ ವ್ಯಾಕರಣದ ಒಂದು ತತ್ಸಮ ತದ್ಭವ ಆಗಿರಬಹುದು ವಿರುದ್ಧಾರ್ಥಕ ಪದಗಳು ಆಗಿರಬಹುದು ನುಡಿಗಟ್ಟು ಆಗಿರಬಹುದು ಈ ಒಂದು ಸಮಾನಾರ್ಥಕ ಪದಗಳು ಆಗಿರಬಹುದು ಗಾದೆ ಮಾತುಗಳು ಆಗಿರಬಹುದು ಅದೇ ರೀತಿಯಾಗಿ ಏನು ಪದಗಳ ಸರಿಯಾದ ಹೊಂದಾಣಿಕೆ ಆಗಿರ್ಬಹುದು ಮತ್ತೆ ಕರೆಕ್ಟ್ ಆದಂತಹ ಪದಗಳನ್ನ ನಾವು ಕಂಡುಹಿಡಿಬೇಕು ಈ ರೀತಿಯಾದಂತಹ ಸಿಲೆಬಸ್ ಅನ್ನ ನಾವು ಕನ್ನಡ ಅಹ್ ಪತ್ರಿಕೆಗೆ ನೋಡ್ಬಹುದಾಗಿದೆ ಸೊ ನಾ ನೋಡಿ ನಾವು ಆ ಈ ಕನ್ನಡ ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ನಿಮಗೆ ನಾವು ನಮ್ ಕಡೆಯಿಂದ ಪ್ರಿಪ್ರೇಶನ್ ಅನ್ನ ಮಾಡಿಸ್ತೀವಿ ಸೊ ಅದಕ್ಕೋಸ್ಕರ ಬೇಕಾದ್ರೆ ನಾನು ಇನ್ನೊಂದು ವಿಡಿಯೋಗಳನ್ನ ಮಾಡಿ ಯಾವ ರೀತಿಯಾಗಿ ನೀವು ಪ್ರಿಪ್ರೇಷನ್ ಅನ್ನ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ ಜ್ಞಾನ ಪತ್ರಿಕೆ ಇದು ಪತ್ರಿಕೆ ಮೂರಾಗಿದೆ ಅದು ಸಾಮಾನ್ಯ ಜ್ಞಾನ ಪತ್ರಿಕೆ ಸಂಬಂಧಪಟ್ಟಿದೆ ಸೊ ಇದ್ರಲ್ಲಿ ಇದೆಯಲ್ಲ ಪ್ರಮುಖವಾಗಿ ಸಾಮಾನ್ಯ ಜ್ಞಾನ ಪತ್ರಿಕೆಯು ಸಾಮಾನ್ಯವಾಗಿ ವಿಶ್ವವಿದ್ಯಾಲಯದ ಪದವಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗೆ ಇರಬೇಕಾದ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಕನಿಷ್ಠ ವಿದ್ಯಾಮಟ್ಟಕ್ಕೆ ಸಮಾನವಾಗಿರುವುದು ಮತ್ತು ಇದು ಭಾರತದ ಸಂವಿಧಾನ ಭಾರತದ ಇತಿಹಾಸ ಸಂಸ್ಕೃತಿ ಭಾರತದ ಸಾಮಾನ್ಯ ಹಾಗೂ ಆರ್ಥಿಕ ಭೂಗೋಳಶಾಸ್ತ್ರ ಇತ್ತೀಚಿನ ಘಟನೆಗಳು ದೈನಿಕ ಜೀವನದಲ್ಲಿ ವಿಜ್ಞಾನ ಮತ್ತು ಒಬ್ಬ ವಿದ್ಯಾವಂತ ವ್ಯಕ್ತಿಯು ದೈನಂದಿನ ಜೀವನದಲ್ಲಿ ಗಮನಿಸಬಹುದಾದಂತಹ ವಿಷಯಗಳು ಇವುಗಳ ಮೇಲೆ ಇರುವಂತಹ ಪ್ರಶ್ನೆಗಳನ್ನ ಸಾಮಾನ್ಯ ಜ್ಞಾನ ಪತ್ರಿಕೆ ಅಂದರೆ ಪತ್ರಿಕೆ ಮೂರರಲ್ಲಿ ನೀವು ನೋಡ್ಬೋದಾಗಿದೆ ಸೊ ಹಾಗಾದ್ರೆ ಸ್ವಲ್ಪ ಡೀಪ್ ಆಗಿ ಹೇಳ್ಬೇಕಂದ್ರೆ ನೀವು ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಯಾವ ಯಾವ ವಿಷಯಗಳ ಕುರಿತಾಗಿ ಸ್ವಲ್ಪ ನೀವು ಗಮನ ಹರಿಸ್ಬೇಕು ಅಂದ್ರೆ ಸೊ ಈ ಭಾರತದ ಸಂವಿಧಾನ ಇತಿಹಾಸ ಅರ್ಥಶಾಸ್ತ್ರ ಇವುಗಳನ್ನ ಹೊರತುಪಡಿಸಿ ಮತ್ತೆ ಯಾವುದರ ಕುರಿತಾಗಿ ಅಂದ್ರೆ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳು ಪ್ರಶಸ್ತಿಗಳು ಮತ್ತೆ ಪುರಸ್ಕೃತರು ಕ್ರೀಡಾ ಸುದ್ದಿಗಳು ಪ್ರಮುಖ ವ್ಯಕ್ತಿಗಳ ನೇಮಕ ರಾಜೀನಾಮೆ ಹಾಗೂ ಮರಣ ವ್ಯಕ್ತಿ ಹಾಗೂ ಸ್ಥಳ ವಿಶೇಷ ದೇಶದ ರಾಜಧಾನಿ ಹಾಗೂ ನಾಣ್ಯಗಳು ಭಾರತದ ರಾಜ್ಯಗಳ ವಿಶೇಷತೆ ಹಾಗೂ ಇತಿಹಾಸ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಅನ್ವರ್ಥಕ ನಾಮಗಳು ಮತ್ತೆ ವೈಶಿಷ್ಟ್ಯಗಳು ಸೊ ಅದೇ ರೀತಿಯಾಗಿ ಕಲೆ ಸಾಹಿತ್ಯ ಸಂಗೀತ ಮತ್ತು ವಾಸ್ತುಶಿಲ್ಪ ಸಂಶೋಧನೆ ಮತ್ತು ಆವಿಷ್ಕಾರಗಳು ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ನದಿಗಳು ಮತ್ತು ಅವುಗಳ ವಿಶೇಷತೆ ಪತ್ರಿಕೆಗಳು ಮತ್ತು ಸಂಪಾದಕರು ಜನಸಂಖ್ಯೆ ಸಂಪನ್ಮೂಲಗಳು ಪರಿಸರ ಹಾಗೂ ಬೆಳೆಗಳು ಸಂಶೋಧನಾ ಕೇಂದ್ರಗಳು ಮತ್ತು ಅವುಗಳ ಸಾಧನೆ ಈ ಖಂಡಗಳ ವಿಶೇಷತೆ ಹಾಗೂ ಕೈಗಾರಿಕೆಗಳು ಪ್ರಸಿದ್ಧ ಹೇಳಿಕೆಗಳು ಸಮಾಧಿಗಳು ಹಾಗೂ ಅವರಿಗೆ ಸಂಬಂಧಿಸಿದ ಸ್ಥಳಗಳು ಜಗತ್ತಿನ ಹಾಗೂ ಭಾರತದ ಪ್ರಥಮಗಳು ಲಿಮ್ಕಾ ಹಾಗೂ ಗಿನ್ನೆಸ್ ದಾಖಲೆಗಳು ಜಗತ್ತಿನ ಪ್ರಾಕೃತಿಕ ಹಾಗೂ ಮಾನವ ಅದ್ಭುತಗಳು ಇವನ್ನ ಕೂಡ ನೀವು ಏನ್ ಮಾಡ್ಬೇಕಾಗತ್ತೆ ಸೊ ಪ್ರಥಮ ದರ್ಜೆ ಸಹಾಯಕರ ಒಂದು ಪತ್ರಿಕೆಗೆ ಸಾಮಾನ್ಯ ಜ್ಞಾನ ಪತ್ರಿಕೆಗೆ ಕನ್ಸಿಡರ್ ಮಾಡ್ಬೇಕಾಗಿರುತ್ತೆ ಅದೇ ರೀತಿಯಾಗಿ ಇವಾಗ ನಾನು ಈ ಒಂದು ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳಿಗೋಸ್ಕರ ಯಾವ ಯಾವ ಪುಸ್ತಕಗಳನ್ನ ನೀವು ರೆಫರ್ ಮಾಡ್ಬೇಕು ಅದೇ ರೀತಿಯಾಗಿ ಆಥರ್ ಬುಕ್ ಅನ್ನ ಯಾರ ಒಂದು ಪುಸ್ತಕವನ್ನ ನೀವು ರೆಫರ್ ಮಾಡಬೇಕು ಅನ್ನೋದನ್ನ ಕೂಡ ಇವಾಗ ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿಯನ್ನ ನೀಡ್ತೀನಿ ಸೊ ನೋಡಿ ಕಂಪಲ್ಸರಿ ಈಗ ನೋಡಿ ಯಾವುದೇ ಒಂದು ವಸ್ತುಗೆ ಬೇಸಿಕ್ ನಾಲೆಜ್ ಎಷ್ಟು ಇಂಪಾರ್ಟೆಂಟ್ ಅಲ್ಲ ಸೊ ಅದೇ ರೀತಿಯಾಗಿ ಪರೀಕ್ಷೆಗಳಿಗೆ ಬೇಸಿಕ್ ಫೌಂಡೇಶನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ನಮ್ಮ ಬೇಸಿಕ್ ನಾಲೆಜ್ಗೋಸ್ಕರ ನಾವು ಕಂಪಲ್ಸರಿಯಾಗಿ ಎಂಟರಿಂದ ಹತ್ತನೆಯ ತರಗತಿಯ ಎನ್ ಸಿ ಆರ್ ಟಿ ಡಿ ಎಸ್ ಇ ಆರ್ ಟಿ ಅಥವಾ ನಮ್ಮ ಸ್ಟೇಟ್ ಸಿಲೆಬಸ್ ಪುಸ್ತಕಗಳನ್ನ ಓದಲೇ ಬೇಕಾಗತ್ತೆ ಅದೇ ರೀತಿಯಾಗಿ ಸಿ ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಎಲ್ಲಾ ಸರ್ಕಾರಿ ಪಠ್ಯ ಪುಸ್ತಕಗಳನ್ನ ಬೇಸಿಕ್ ಪುಸ್ತಕಗಳು ಇದೆ ಇದರಿಂದ ಹಲವಾರು ಪ್ರಶ್ನೆಗಳು ಪ್ರತಿ ವರ್ಷ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಬರುತ್ತೆ ತುಂಬಾನೇ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಅದು ಕನ್ನಡ ವ್ಯಾಕರಣ ಸೊ ಯಾಕಂದ್ರೆ ಕರ್ನಾಟಕದಲ್ಲಿ ಹಲವಾರು ವಿದ್ಯಾರ್ಥಿಗಳು ಕನ್ನಡವನ್ನ ಅವರು ಪತ್ರಿಕೆ ಎರಡರಲ್ಲಿ ಅವರು ಆಯ್ಕೆ ಮಾಡೋದ್ರಿಂದ ಅವರು ಯಾವ ಯಾವ ಪುಸ್ತಕವನ್ನ ರೆಫರ್ ಮಾಡಬೇಕು ಅಂದ್ರೆ ಐದರಿಂದ ಹತ್ತನೆಯ ತರಗತಿಯ ಕನ್ನಡ ಅದರ ಯಾಕಂದ್ರೆ ಕನ್ನಡ ಪುಸ್ತಕದ ಹಿಂಭಾಗದಲ್ಲಿ ಸಮಾನಾರ್ಥಕ ಪದಗಳು ನುಡಿಗಟ್ಟುಗಳು ಅವುಗಳನ್ನ ಕೊಟ್ಟಿರ್ತಾರೆ ಸೊ ಆ ಪುಸ್ತಕದಿಂದ ಎಷ್ಟೋ ಬಾರಿ ಎಫ್ ಡಿ ಎಸ್ ಡಿ ಎಕ್ಸಾಮ್ ಗಳಿಗೆ ಸಮಾನಾರ್ಥಕ ನುಡಿಗಟ್ಟು ತತ್ಸಮ ತದ್ಭವ ಪದಗಳು ಬರ್ತಾನೆ ಇರತ್ತೆ ಮತ್ತೆ ಕನ್ನಡ ವ್ಯಾಕರಣ ಪುಸ್ತಕ ಅರಳುಗುಪ್ಪಿ ಸರ್ ಅವ್ರದ್ದು ಮತ್ತೆ ತೀನಂ ಶ್ರೀ ಸರ್ ಅವ್ರದ್ದು ತುಂಬಾನೇ ಚೆನ್ನಾಗಿದೆ ಮತ್ತೆ ಕನ್ನಡ ರತ್ನಕೋಶ ಕೋಶ ಸೊ ಹೋದ್ಸಲ ಇರುವಂತಹ ಆದಂತಹ ಈ ಒಂದು ಎಫ್ಟಿ ಎಸ್ ಟಿ ಎಕ್ಸಾಮ್ ನಲ್ಲಿ ಸುಮಾರು ಇಪ್ಪತ್ತೆರಡು ಪ್ರಶ್ನೆಗಳು ಇದೆ ಅಲ್ಲ ಕನ್ನಡ ರತ್ನ ಕೋಶದಿಂದ ಕೇಳಲಾಗಿದೆ ಸೊ ತತ್ಸಮ ತದ್ಭವ ಸಮಾನಾರ್ಥಕ ಪದಗಳನ್ನ ಕನ್ನಡ ರತ್ನ ಕೋಶದಿಂದ ಕೇಳಲಾಗಿತ್ತು ಅದೇ ರೀತಿಯಾಗಿ ಸಾಮಾನ್ಯ ಕನ್ನಡ ಕೆ ಎಂ ಸುರೇಶ್ ಅವರ ಪುಸ್ತಕ ಕೂಡ ಚೆನ್ನಾಗಿ ಆ ಏನೋ ವಿವರಣೆಗಳನ್ನ ನೀಡಲಾಗಿದೆ ಸಾಮಾನ್ಯ ಕನ್ನಡ ಪತ್ರಿಕೆಗೆ ಸಂಬಂಧಪಟ್ಟಂತೆ ಈಗ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ಪುಸ್ತಕವನ್ನ ನೀವು ರೆಫರ್ ಮಾಡ್ಬೇಕಂದ್ರೆ ಸೊ ಪ್ರಾದೇಶಿಕ ಹಾಗೂ ಪ್ರಾಕೃತ ಭೂಗೋಳ ಶಾಸ್ತ್ರ ಡಾಕ್ಟರ್ ರಂಗನಾಥ್ ಅವರದ್ದು ಸ್ಪರ್ಧಾ ಭೂಗೋಳ ಶಾಸ್ತ್ರ ಎಂ ಎ ಬಡೇಮಿಯಾ ಅವರದ್ದು ಭಾರತ ಮತ್ತು ಕರ್ನಾಟಕ ಭೂಗೋಳ ಶಾಸ್ತ್ರ ಅಶೋಕ್ ದೇಗಿನಾಳ್ ಇದು ನೋಡಿ ನಿಮ್ಮ ಒಂದು ರೆಫರೆನ್ಸ್ಗೆ ಯಾವ್ದು ನಿಮ್ಗೆ ಈಸಿ ಅನ್ಸುತ್ತೆ ಅದನ್ನ ನೀವು ಆ ಓದಬಹುದು ಸೊ ಇಲ್ಲಿ ನೋಡಿ ಪ್ರಥಮ ರೆಫರೆನ್ಸ್ ನಾನು ಪ್ರಿಫರೆನ್ಸ್ ಹೇಳೋದು ಅಂದ್ರೆ ಡಾಕ್ಟರ್ ರಂಗನಾಥ್ ಅವರ ಪುಸ್ತಕ ಅದು ತುಂಬಾನೇ ಚೆನ್ನಾಗಿ ಡೀಪ್ ಆಗಿ ಬೇಸಿಕ್ ಅನ್ನ ಎಲ್ಲಾ ಒಳಗೊಂಡಂತಹ ಒಂದು ಪುಸ್ತಕ ಇತಿಹಾಸದ ಪುಸ್ತಕದ ಕುರಿತಾಗಿ ಹೇಳಬೇಕಂದ್ರೆ ಸಮಗ್ರ ಭಾರತದ ಇತಿಹಾಸ ಕೆ ಸದಾಶಿವ್ ಅವರ ಒಂದು ಪುಸ್ತಕ ಆಧುನಿಕ ಭಾರತದ ಇತಿಹಾಸ ಬಿಪಿನ್ ಚಂದ್ರ ಅವರ ಪುಸ್ತಕ ತುಂಬಾನೇ ಚೆನ್ನಾಗಿ ಅದು ವಿವರಣೆಗಳನ್ನ ನೀಡಿದೆ ಅಂತ ಹೇಳ್ಬಹುದು ಇತಿಹಾಸಕ್ಕೆ ಈ ಎರಡು ಪುಸ್ತಕದಲ್ಲಿ ಯಾವುದು ನಿಮಗೆ ಅಹ್ ಇದು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಆಗತ್ತಲ್ಲ ಅದನ್ನ ನೀವು ರೆಫರ್ ಮಾಡ್ಕೋಬಹುದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಂಟರಿಂದ ಹತ್ತನೆಯ ತರಗತಿಯ ಪುಸ್ತಕ ಇದು ಬೇಸಿಕ್ ಫೌಂಡೇಶನ್ ಆಗಿದೆ ಮತ್ತೆ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕೆ ಎಂ ಸುರೇಶ್ ಅವರ ಪುಸ್ತಕ ಮತ್ತೆ ಮ್ಯಾಗ್ಝಿನ್ ಅಂದ್ರೆ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಇದು ನಿಮ್ಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹೆಲ್ಪ್ ಮಾಡತ್ತೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರ ಪುಸ್ತಕ ಎಚ್ ಆರ್ ಕೆ ಅಥವಾ ಎಚ್ ಆರ್ ಕೃಷ್ಣಮೂರ್ತಿ ಅವರ ಪುಸ್ತಕ ಮತ್ತೆ ಭಾರತದ ಆರ್ಥಿಕ ಅಭಿವೃದ್ಧಿ ಜಿ ಎನ್ ಕೆಂಪಯ್ಯ ಅವರ ಪುಸ್ತಕ ನಿಮಗೆ ಹೆಲ್ಪ್ ಆಗತ್ತೆ ಭಾರತದ ಸಂವಿಧಾನ ಭಾರತದ ಸಂವಿಧಾನ ಮತ್ತು ರಾಜಕೀಯ ಪಿ ಎಸ್ ಗಂಗಾಧರ್ ಅವರ ಪುಸ್ತಕ ಸಾಕು ಎಲ್ಲಾ ರೀತಿಯಾದಂತಹ ಮಾಹಿತಿಗಳನ್ನ ಅಲ್ಲಿಂದ ನೀವು ಪಡ್ಕೋಬಹುದು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ನೀವು ಗುರುರಾಜ್ ಬುಲ್ಬುಲೆ ಅವರ ಪುಸ್ತಕವನ್ನ ರೆಫರ್ ಮಾಡಬಹುದು ಅದೇ ರೀತಿಯಾಗಿ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಅದನ್ನ ಅಹ್ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಗಳನ್ನ ನೀವೇನ್ ಮಾಡ್ಬೋದು ಪ್ರಾಕ್ಟೀಸ್ ಮಾಡ್ಬೋದು ಅದು ಕೂಡ ನಿಮ್ಗೆ ಹೆಲ್ಪ್ ಆಗತ್ತೆ ಮತ್ತೆ ಮ್ಯಾಗ್ಝಿನ್ಸ್ ಪ್ರಶ್ನೆ ಪತ್ರಿಕೆ ಅದನ್ನ ಏನ್ ಮಾಡ್ಬೇಕಂದ್ರೆ ರೆಫರ್ ಮಾಡ್ಬೇಕಾಗತ್ತೆ ಅಂದ್ರೆ ಪ್ರಮುಖವಾಗಿ ಪ್ರಜಾವಾಣಿ ವಿಜಯ್ ಕರ್ನಾಟಕ ಸಂಯುಕ್ತ ಕರ್ನಾಟಕ ಆ ಒಂದು ದಿನಪತ್ರಿಕೆಯನ್ನ ಓದ್ಬೋದಾಗಿದೆ ಇನ್ನೊಂದೇನಂದ್ರೆ ಒಂದ್ ರೂಪಾಯಿ ಪತ್ರಿಕೆಗಳು ಬರುತ್ತಲ್ಲ ಅದ್ರಲ್ಲಿ ಎಫ್ ಡಿ ಎಸ್ ಡಿ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ನಿಮಗೆ ಹಲವಾರು ಪ್ರಶ್ನೆಗಳು ಅಲ್ಲಿ ದೊರೆಯುತ್ತೆ ಸೊ ಕರೆಂಟ್ ಅಫೇರ್ಸ್ ಕೂಡ ದೊರೆಯುತ್ತೆ ಅದೇ ರೀತಿಯಾಗಿ ಎಲ್ಲಾ ವಿಷಯಗಳ ಮೇಲೆ ಒಂದ್ ರೂಪಾಯಿ ಆ ಒಂದು ದಿನಪತ್ರಿಕೆ ಬರುತ್ತಲ್ಲ ಅದ್ರಲ್ಲಿನ ನೀವು ರೆಫರ್ ಮಾಡಲೇಬೇಕಾಗತ್ತೆ ಮ್ಯಾಗ್ಝಿನ್ಸ್ ಕುರಿತಾಗಿ ಹೇಳಬೇಕಂದ್ರೆ ಸ್ಪರ್ಧಾ ವಿಜೇತ ಸ್ಪರ್ಧಾ ಸ್ಫೂರ್ತಿ ಅದನ್ನ ರೆಫರ್ ಮಾಡಬಹುದು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಖಂಡಿತವಾಗಿ ರೆಫರ್ ಮಾಡಿ ಅದೇ ರೀತಿಯಾಗಿ ಈ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಅದು ಕಂಪಲ್ಸರಿ ಯಾಕಂದ್ರೆ ಅದರಿಂದ ಬಹಳಷ್ಟು ಪ್ರಶ್ನೆಗಳು ಬರುತ್ತೆ ಇನ್ನೊಂದೇನಂದ್ರೆ ಸ್ಟಾಟಿಸ್ಟಿಕ್ಸ್ ಜಿ ಕೆ ಬುಕ್ ಕೆ ಎಂ ಸುರೇಶ್ ಅವರ ಪುಸ್ತಕ ಅದು ಕೂಡ ಚೆನ್ನಾಗಿದೆ ಇಲ್ಲಾಂದ್ರೆ ಮಿಲೇನಿಯಂ ಸಾಮಾನ್ಯ ಜ್ಞಾನದ ಪುಸ್ತಕ ಅಂತ ಇದೆ ಅದು ಕೂಡ ತುಂಬಾನೇ ಚೆನ್ನಾಗಾಗಿದೆ ಸೊ ಇದನ್ನೆಲ್ಲ ರೆಫರ್ ಮಾಡಿದ್ರೆ ಖಂಡಿತ ನೀವು ಈ ಒಂದು ಪ್ರಥಮ ದರ್ಜೆ ಸಹಾಯಕರ ಹುದ್ದೆಯಲ್ಲಿ ಯಶಸ್ಸನ್ನ ಕಾಣಲೇಬಹುದಾಗಿದೆ ಯಾಕಂದ್ರೆ ಹುದ್ದೆಗಳ ಸಂಖ್ಯೆ ಕಡಿಮೆ ಇಲ್ಲ ಸಾವಿರದ ಒಂದೂರ ಹನ್ನೆರಡು ಹುದ್ದೆಗಳನ್ನ ಕರೆಯಲಾಗಿದೆ ಸೊ ನೀವು ಒಂದ್ ವೇಳೆ ನಿಮ್ಮ ಒಂದು ಹಾರ್ಡ್ ವರ್ಕ್ ಅನ್ನ ಮಾಡುವ ಮೂಲಕ ಖಂಡಿತವಾಗಿ ನೀವು ಈ ಎಲ್ಲಾ ಬುಕ್ ಗಳನ್ನ ರೆಫರ್ ಮಾಡಿ ನಮ್ಮ ಕ್ಲಾಸಸ್ ಗಳನ್ನ ಅಟೆಂಡ್ ಮಾಡಿದ್ರೆ ನೀವು ಖಂಡಿತವಾಗಿ ಈ ಒಂದು ಪರೀಕ್ಷೆಗಳಲ್ಲಿ ಯಶಸ್ಸನ್ನ ಸಾಧಿಸಬಹುದು ಇನ್ನೊಂದೇನಂದ್ರೆ ನಾವು ಈ ಭಾರತದ ನಂಬರ್ ಒನ್ ಆನ್ಲೈನ್ ಕ್ಲಾಸ್ ರೂಮ್ ಆಗಿರುವಂತಹ ಅಕಾಡೆಮಿಯಲ್ಲಿಯೂ ಕೂಡ ಎಫ್ ಟಿ ಎಸ್ ಟಿ ಎ ಸಂಬಂಧಪಟ್ಟಂತೆ ನಾವು ಬ್ಯಾಚ್ ಕೋರ್ಸ್ ಅನ್ನ ಮಾಡ್ತಾ ಇದೀವಿ ಈಗಾಗಲೇ ನಾವು ಬ್ಯಾಚ್ ಕೋರ್ಸ್ ಮಾಡಿದೀವಿ ಅಟೆಂಡ್ ಆದ್ರೆ ಏನಾಗತ್ತೆ ಅಂದ್ರೆ ಲೈವ್ ಕ್ಲಾಸಸ್ ಇರುತ್ತೆ ಕ್ಲಾಸ್ ಅಂದ್ರೆ ನೀವು ಎಲ್ಲಿಯೂ ಹೋಗುವ ಅವಶ್ಯಕತೆ ಇಲ್ಲ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಲೈವ್ ಕ್ಲಾಸ್ ಗಳನ್ನ ಅಟೆಂಡ್ ಮಾಡಬಹುದು ಒಂದ್ ವೇಳೆ ಲೈವ್ ಕ್ಲಾಸ್ ಅಟೆಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಏನೋ ಒಂದು ಕಾರಣದಿಂದಾಗಿ ನೀವೇನ್ ಮಾಡಬಹುದು ಕ್ಲಾಸ್ ಆದ ತಕ್ಷಣ ರೆಕಾರ್ಡಿಂಗ್ ಕೂಡ ಸಿಗತ್ತೆ ರೆಕಾರ್ಡಿಂಗ್ ಅನ್ನ ನೋಡ್ಕೊಂಡು ನಿಮ್ಮ ತಯಾರಿಯನ್ನ ಮಾಡಬಹುದು ಮತ್ತೆ ಕ್ಲಾಸ್ ಮುಗಿದ ತಕ್ಷಣ ಪಿ ಡಿ ಎಫ್ ಕೂಡ ಲಭ್ಯ ಆಗತ್ತೆ ನೀವು ನಿಮ್ಮದೇ ಆದಂತಹ ಪಿ ಡಿ ಎಫ್ ಅನ್ನ ಪ್ರಿಪೇರ್ ಮಾಡುವ ಅವಶ್ಯಕತೆ ಇಲ್ಲ ಪಿ ಡಿ ಎಫ್ ಅನ್ನ ಕೂಡ ನಾವು ರೆಡಿ ಮಾಡಿ ಕೊಡ್ತೀವಿ ಮತ್ತೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಿಮ್ಮದು ಏನೇ ಒಂದು ಡೌಟ್ ಇದ್ರೂ ಕೂಡ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಗಳನ್ನ ನಡೆಸುವ ಮೂಲಕ ಎಲ್ಲಾ ರೀತಿಯಾದಂತಹ ಡೌಟ್ ಗಳನ್ನ ಇಲ್ಲಿ ಕ್ಲಿಯರ್ ಮಾಡಲಾಗತ್ತೆ ಮತ್ತೆ ಗಳು ಟೆಸ್ಟ್ ಸೀರೀಸ್ ಗಳನ್ನ ಕೂಡ ಇಲ್ಲಿ ಕಂಡಕ್ಟ್ ಮಾಡಲಾಗತ್ತೆ ಸೊ ಹಾಗಾದ್ರೆ ಯಾವ ರೀತಿಯಾಗಿ ನೀವು ಜಾಯಿನ್ ಆಗ್ಬಹುದು ಈ ಒಂದು ಪ್ಲಾಟ್ಫಾರ್ಮ್ ಗೆ ಅಂತ ಹೇಳ್ಬೇಕಂದ್ರೆ ಸೊ ಇಲ್ಲಿ ನೀವು ಲಿಂಕ್ ಗಳನ್ನ ನೋಡ್ಬಹುದು ಅನ್ಅಕಾಡೆಮಿ ಡಾಟ್ ಕಾಮ್ ಪ್ಲಸ್ ಅಂತ ಇದೆ ಅಲ್ಲ ಈ ಲಿಂಕ್ ಅನ್ನ ನೀವೇನ್ ಮಾಡಬೇಕು ಗೂಗಲ್ ಕ್ರೋಮ್ ನಲ್ಲಿ ಸರ್ಚ್ ಮಾಡಿ ಆಮೇಲೆ ಕರ್ನಾಟಕ ಪಿ ಎಸ್ ಸಿ ಅಂತ ಬರುತ್ತೆ ಸೊ ನೋಡಿ ನೀವು ಗೂಗಲ್ ಕ್ರೋಮ್ ನಲ್ಲಿ ಸರ್ಚ್ ಮಾಡಿ ಆಮೇಲೆ ಇದೆ ಇದೆಯಲ್ಲ ನೀವೇನ್ ಮಾಡ್ಬೇಕು ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಪ್ರತಿದಿನ ಕ್ಲಾಸ್ ಅನ್ನ ನೋಡ್ಲಿಕ್ಕೆ ಸೊ ಈ ಲಿಂಕ್ ಅನ್ನ ಗೂಗಲ್ ಕ್ರೋಮ್ ನಲ್ಲಿ ನೀವು ಸರ್ಚ್ ಮಾಡಿದಾಗ ಕರ್ನಾಟಕ ಪಿ ಎಸ್ ಸಿ ಈ ರೀತಿ ಓಪನ್ ಆಗತ್ತೆ ಅಲ್ಲಿ ನೀವು ಗೆಟ್ ಸಬ್ಸ್ಕ್ರಿಪ್ಷನ್ ಬಟನ್ ಅನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ ಸೊ ನೋಡಿ ಇಲ್ಲಿ ನಿಮ್ಗೆ ಒನ್ ಮಂತ್ ತ್ರೀ ಮಂತ್ ಸಿಕ್ಸ್ ಮಂತ್ ಮತ್ತೆ ಟ್ವೆಲ್ ಮಂತ್ ಆಫರ್ ಇದೆ ಅಂದ್ರೆ ಆ ಒಂದು ಕೋರ್ಸಸ್ ಗಳು ಇದೆ ಸೊ ನಾನ್ ಸಜೆಸ್ಟ್ ಮಾಡೋದು ಒಂದ್ ವರ್ಷಕ್ಕೆ ತಗೊಳ್ಳಿ ಅಂತ ಯಾಕಂದ್ರೆ ಕಂಪ್ಲೀಟ್ ಆಗಿ ನಿಮಗೆ ಎಫ್ ಡಿ ಎ ಕೋರ್ಸ್ ಅನ್ನ ನೀವು ಇಲ್ಲಿ ಕಂಪ್ಲೀಟ್ ಆಗಿ ಅದರ ಒಂದು ತಯಾರಿಯನ್ನ ಮಾಡಿಸಲಾಗತ್ತೆ ಇನ್ನೊಂದು ಅಡ್ವಾಂಟೇಜ್ ಏನಾಗುತ್ತೆ ಒಂದು ವರ್ಷದ ಕೋರ್ಸ್ ಅನ್ನ ತೆಗೆದುಕೊಳ್ಳೋದ್ರಿಂದ ಅಂದ್ರೆ ನೀವು ಒಂದು ವರ್ಷದ ಕೋರ್ಸ್ ನಲ್ಲಿ ಇಪ್ಪತ್ತಾರು ಎಜುಕೇಟರ್ ಗಳ ರೆಗ್ಯುಲರ್ ಕ್ಲಾಸಸ್ ಗಳನ್ನ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕ್ಲಾಸಸ್ ಗಳನ್ನ ಲೈವ್ ಆಗಿ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಅಟೆಂಡ್ ಮಾಡಬಹುದು ಕೆಎಸ್ ಬ್ಯಾಚ್ ಕೋರ್ಸ್ ಅನ್ನ ಅದೇ ರೀತಿಯಾಗಿ ಎಫ್ ಟಿ ಎಸ್ ಟಿ ಎ ಬ್ಯಾಚ್ ಕೋರ್ಸ್ ಅನ್ನ ಕೂಡ ನೀವು ಅಟೆಂಡ್ ಮಾಡಬಹುದಾಗಿದೆ ಅದೇ ರೀತಿಯಾಗಿ ಮುಂಬರುವಂತಹ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂದ್ರೆ ಕರ್ನಾಟಕದಲ್ಲಿ ನಡೆಸುವ ಪಿಡಿಒ ಎಫ್ ಡಿ ಎಸ್ ಡಿ ಎ ಪಿಸಿ ಪಿ ಎಸ್ ಐ ಮತ್ತೆ ಟೆಟ್ ಎಲ್ಲಾ ಎಕ್ಸಾಮ್ ಗಳಿಗೂ ಕೂಡ ಒಂದೇ ವೇದಿಕೆಯಲ್ಲಿ ಒಂದೇ ಅಮೌಂಟ್ ನಲ್ಲಿ ನೀವು ಇಪ್ಪತ್ತಾರು ಜನರ ಕ್ಲಾಸ್ ಗಳನ್ನ ಕೂಡ ಅಟೆಂಡ್ ಮಾಡಬಹುದು ಬೇರೆ ಬೇರೆ ಸೆಪರೇಟ್ ಆಗಿ ಅಮೌಂಟ್ ಅನ್ನ ಪೇ ಮಾಡುವ ಅವಶ್ಯಕತೆ ಇಲ್ಲ ಸೊ ಒಂದು ವರ್ಷದ ಕೋರ್ಸ್ಗೆ ಇದೆ ಅಲ್ಲ ನೀವು ಸೆವೆನ್ ಥೌಸಂಡ್ ರುಪೀಸ್ ಅನ್ನ ಟೋಟಲ್ ಅಮೌಂಟ್ ಪೇ ಮಾಡ್ಬೇಕಾಗತ್ತೆ ಸೊ ಅದೇ ರೀತಿಯಾಗಿ ನೀವು ಕೋಚಿಂಗ್ ಸೆಂಟರ್ ಗಳಿಗೆ ನೀವು ಕಂಪೇರ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಸೊ ಒಂದೊಂದು ಕೋರ್ಸ್ ಗೆ ನೀವು ಸಪ್ರೇಟ್ ಸಪ್ರೇಟ್ ಅಮೌಂಟ್ ಅನ್ನ ಪೇ ಮಾಡ್ಬೇಕಾಗತ್ತೆ ಇಲ್ಲಿ ಹಾಗೆ ಇಲ್ಲ ಸೊ ಎಲ್ಲಾ ಕೋರ್ಸ್ ಗಳು ಸೇರಿ ನಿಮ್ಗೆ ಒಂದೇ ಅಮೌಂಟ್ ಅನ್ನ ಒಂದೇ ಅಮೌಂಟ್ ನಲ್ಲಿ ಎಲ್ಲಾ ಕೋರ್ಸ್ ಗಳು ಮತ್ತೆ ಇಪ್ಪತ್ತಾರು ಎಜುಕೇಟರ್ ಗಳ ಲೈವ್ ಕ್ಲಾಸ್ ಅನ್ನ ಮತ್ತೆ ಪಿ ಡಿ ಎಫ್ ಅನ್ನ ಪಡ್ಕೋಬಹುದು ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಎಂಟರ್ ರೆಫರಲ್ ಕೋಡ್ ಅಂತ ಬರುತ್ತೆ ಎಂಟರ್ ರೆಫರಲ್ ಕೋಡ್ ನಲ್ಲಿ ನೀವು ಪ್ರಿಯಾಂಕಾ ಲೈವ್ ಅಂತ ಟೈಪ್ ಮಾಡಿ ಅಪ್ಲೈ ಅಂತ ಹೇಳಿದ್ರೆ ನಿಮ್ಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗತ್ತೆ ಸೊ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ತಗೊಂಡ್ರೆ ನಿಮ್ಮ ಫೀ ಕಡಿಮೆ ಆಗತ್ತೆ ಸೊ ಎಂಟರ್ ರೆಫರಲ್ ಕೋಡ್ ನಲ್ಲಿ ಪ್ರಿಯಾಂಕಾ ಲೈವ್ ಅಂತ ಟೈಪ್ ಮಾಡಿ ಅಪ್ಲೈ ಅಂತ ಹೇಳಿ ಸೊ ಒಂದ್ ವರ್ಷಕ್ಕೆ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಸೆವೆನ್ ತೌಸಂಡ್ ಇದೆ ಅದರಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆಗಿ ಸಿಕ್ಸ್ ಥೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಅನ್ನ ಮಾತ್ರ ನೀವು ಪೇ ಮಾಡ್ಬೇಕಾಗತ್ತೆ ಸೊ ಆಮೇಲೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಅನ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಅಮೌಂಟ್ ಅನ್ನ ಪೇ ಮಾಡಬಹುದು ಸೊ ಇಲ್ಲಿ ನಿಮಗೆ ಸಂಪೂರ್ಣ ತಯಾರಿಯನ್ನ ನಡೆಸುವಂತಹ ಜವಾಬ್ದಾರಿ ನಮ್ಮ ಹತ್ರ ಇದೆ ಯಾಕಂದ್ರೆ ಇಲ್ಲಿ ಇರುವಂತಹ ಎಜುಕೇಟರ್ ಟಾಪ್ ಗಳು ಆಗಿದ್ದಾರೆ ಸೊ ಕೆ ಎಸ್ ಅನ್ನ ಇಂಟರ್ವ್ಯೂ ಲೆವೆಲ್ ವರೆಗೆ ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಬಾರಿ ನಾಲ್ಕು ಜನ ಕೆ ಎಸ್ ಪರೀಕ್ಷೆಯಲ್ಲಿ ಸೊ ಅವರು ಕ್ವಾಲಿಫೈ ಕೂಡ ಆಗಿದ್ದಾರೆ ಮತ್ತೆ ಕೋಚಿಂಗ್ ಸೆಂಟರ್ಗಳಲ್ಲಿ ಆರ ಏಳು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಹೊಂದಿರುವಂತಹ ಎಜುಕೇಟರ್ ಗಳನ್ನ ಕೂಡ ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ನೀವು ನೋಡಬಹುದು ಸೊ ಇಷ್ಟೊತ್ತು ಎಫ್ ಡಿ ಎ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ನಾನು ಕೊಟ್ಟಿದ್ದೀನಿ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಬಹುದು ನಾವನ್ನು ಅದನ್ನ ನೋಡಿ ನಿಮ್ಗೆ ಆದಷ್ಟು ನನ್ ಕಡೆಯಿಂದ ಸಹಾಯ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತೀನಿ ಸೊ ಇಷ್ಟೊತ್ತು ಈ ಕ್ಲಾಸ್ ಅನ್ನ ಅಟೆಂಡ್ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬಾನೇ ಧನ್ಯವಾದಗಳು So let's crack it.